ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ನಾನಿವತ್ತು ನಿಮಗೆ ಬಾಣಾವರದಿಂದ ಜಾವಗಲ್ಗೆ ಹೋಗುವಂತಹ ಮಾರ್ಗ ಮಧ್ಯೆ ಇರುವಂತಹ ಅರಕೆರೆ ಅನ್ನುವ ಒಂದು ಪುಟ್ಟ ಗ್ರಾಮದಲ್ಲಿರುವ ಹೊಯ್ಸಳರು ನಿರ್ಮಿಸಿರುವಂತಹ ಒಂದು ಅದ್ಭುತವಾದ ದೇವಸ್ಥಾನವನ್ನು ತೋರಿಸ್ತೀನಿ. ಇನ್ನು ಈ ಅರಕೆರೆ ಗ್ರಾಮ ಇರುವಂಥದ್ದು ಅರಸೀಕೆರೆಯ ತಾಲೂಕು, ಅಂದರೆ ಹಾಸನ ಜಿಲ್ಲೆಯಲ್ಲಿ. ಬನ್ನಿ, ಅದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳ್ಕೊಳ್ಳೋಣ. ಆತ್ಮೀಯರೇ, ನಾವೀಗ ಅರಸೀಕೆರೆ ತಾಲೂಕಿನ ಅರಕೆರೆ ಗ್ರಾಮದಲ್ಲಿರ್ತಕ್ಕಂತಹ ಒಂದು ದೇವಾಲಯದ ಬಳಿಯಲ್ಲಿದ್ದೀವಿ. ಈ ದೇವಾಲಯ ಕ್ರಿಸ್ತಶಕ 1233 ಹೊಯ್ಸಳರ ರಾಜ ಎರಡನೇ ನರಸಿಂಹನ ಆಳ್ವಿಕೆಯ ಅವಧಿನಲ್ಲಿ ಕಟ್ಟಿಸಿರ್ತಕ್ಕಂತಹ ದೇವಾಲಯ ಆಗಿದೆ. ಇಲ್ಲಿಗೆ 800 ವರ್ಷಗಳ ಸೌದೋಗಿದೆ ಈ ದೇವಾಲಯ ನಿರ್ಮಾಣ ಆಗಿ. ದಾಮೋದರ ಶೆಟ್ಟಿ ಅಂತಕ್ಕಂತಹ ಒಬ್ಬ ಮಹಾ ವ್ಯಾಪಾರಿ ಈ ಒಂದು ದೇವಾಲಯವನ್ನು ಕಟ್ಟಿಸಿದ್ದಾನೆ. ಇದೊಂದು ತ್ರಿಕೂಟಾಚಲ ದೇವಾಲಯ ಆಗಿದ್ದು ಇದರಲ್ಲಿ ವೇಣುಗೋಪಾಲ, ನರಸಿಂಹ ಹಾಗೆ 3 ವಿಗ್ರಹಗಳು 3 ಗರ್ಭಗುಡಿಯಲ್ಲಿರ್ತಕ್ಕಂಥದ್ದನ್ನ ಕಾಣಬಹುದು. ಹಾಗೆಯೇ ದೇವಾಲಯದ ಹೊರ ಗೋಡೆಯಲ್ಲಿ ನಮ್ಮ ವಿಷ್ಣುವಿನ ದಶಾವತಾರಗಳನ್ನು ಮತ್ತು ವಿವಿಧ ಭಂಗಿಯ ಕಲಾಕೃತಿಗಳನ್ನು ಕೆತ್ತಲಾಗಿದೆ. ಬಹಳ ಆಕರ್ಷಕವಾಗಿದೆ. ನಮ್ಮ ಅರಕೆರೆ ಗ್ರಾಮಸ್ಥರು ಇದನ್ನು ಸುಸ್ಥಿತಿಯಲ್ಲಿ ಉಳಿಸ್ಕೊಂಡಿರೋದಕ್ಕೆ ಅವರಿಗೆ ಧನ್ಯವಾದ ಅರ್ಪಿಸಲಿಕ್ಕೆ ಬಯಸ್ತೇನೆ. ದೇವಸ್ಥಾನದ ಎದುರುಗಡೆ ನಿಮಗೆ ಆ ದೇವಸ್ಥಾನಕ್ಕೆ ಸಂಬಂಧಪಟ್ಟಂತಹ ಮಾಹಿತಿಗಳನ್ನು ಉಳ್ಳಂತಹ ಒಂದು ಶಿಲಾ ಶಾಸನ ಇದೆ. ಆದರೆ ಇದನ್ನು ನಾವು ಓದೋದಕ್ಕಾಗೋದಿಲ್ಲ. ವಿಸ್ತೀರ್ಣದಲ್ಲಿ ಹೇಳೋದಾದರೆ ಈ ದೇವಸ್ಥಾನ ತುಂಬಾ ಚಿಕ್ಕದು ಅಂತ ಅನ್ಸುತ್ತೆ. ಆದರೆ ಆ ದೇವಸ್ಥಾನಕ್ಕೆ ನೀವು ಹೋದಾಗ ಅಲ್ಲಿ ಕಂಡು ಬರುವಂಥ ಒಂದು ಶಿಲ್ಪಕಲೆ ಇರ್ಬೋದು ಅಥವಾ ದೇವಸ್ಥಾನದ ವಾತಾವರಣ ಇರ್ಬೋದು, ನಿಮ್ಮ ಮನಸ್ಸಿಗೆ ತುಂಬಾ ಸಂತೋಷವನ್ನು ಉಂಟು ಮಾಡುತ್ತೆ. ಈಗ ನೀವು ನೋಡ್ತಾ ಇರುವಂಥದ್ದು ದೇವಸ್ಥಾನದ ಮುಂಭಾಗ. ಬನ್ನಿ, ಈಗ ದೇವಸ್ಥಾನವನ್ನು ಒಂದು ಪ್ರದಕ್ಷಿಣೆ ಹೊಡೆದು ಎಷ್ಟು ಅದ್ಭುತವಾದ ಶಿಲ್ಪಕಲೆಗಳನ್ನು ರಚಿಸಿದ್ದಾರೆ ಎನ್ನುವುದನ್ನು ನಮ್ಮ ಕಣ್ಣಾರೆ ನಾವೇ ನೋಡೋಣ. ನೋಡಿದ್ರಿ ಅಲ್ವಾ, ವಿಷ್ಣುವಿನ 10 ಅವತಾರಗಳನ್ನು ಒಳಗೊಂಡಂತೆ ಇನ್ನಿತರ ಪ್ರಮುಖವಾದಂತಹ ಶಿಲೆಗಳನ್ನು ತುಂಬಾ ನಯನ ಮನೋಹರವಾಗಿ ಇಲ್ಲಿ ಕೆತ್ತಿ ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ. ಈಗ ದೇವಾಲಯವನ್ನು ಒಳಪ್ರವೇಶಿಸೋಣ, ಬನ್ನಿ. ಇನ್ನು ಈ ದೇವಾಲಯವನ್ನು ತ್ರಿಕೂಟಾಚಲ ದೇವಸ್ಥಾನ ಅಂತ ಯಾಕೆ ಕರೀತಾರೆ ಅನ್ನೋದು ನಿಮ್ಗೆ ಈಗಾಗಲೇ ಹರೀಶ್ ಸರ್ ತಿಳಿಸ್ಕೊಟ್ಟಿದ್ದಾರೆ. ಏನಂದರೆ ಇಲ್ಲಿ 3 ಗರ್ಭಗುಡಿಗಳು ಮತ್ತು 3 ದೇವತೆಗಳು ಇರೋದ್ರಿಂದ ಇದನ್ನು ತ್ರಿಕೂಟಾಚಲ ಅಂತಾರೆ. ಈಗ ನೀವು ನೋಡ್ತಾ ಇರೋದು ಕೇಶವ ಸ್ವಾಮಿ ದೇವರ ವಿಗ್ರಹ. ವೇಣುಗೋಪಾಲ ಸ್ವಾಮಿ, ಲಕ್ಷ್ಮೀ ನರಸಿಂಹ ಸ್ವಾಮಿ,
ಪ್ರವಾಸಿಗರಿಗಾಗಿ ಈ ದೇವಸ್ಥಾನ ಬೆಳಗ್ಗೆ 8 ಗಂಟೆಯಿಂದ ಸಂಜೆ 5:30 ಅಥವಾ 5:45 ತನಕ ಪ್ರವೇಶ ಇರುತ್ತದೆ. ಮತ್ತೊಂದು ವಿಡಿಯೋ ಜೊತೆ ನಿಮ್ಮೆದುರುಗಡೆ ಬರ್ತೀನಿ. ಧನ್ಯವಾದಗಳು.